ಿ ವಿಧಾನಸಭಾ ಕ್ಷೇತ್ರದ ಬೆಲವತ್ತ ಪಂಚಾಯಿತಿಯಲ್ಲಿ ನಿಮ್ಮ ಪ್ರಗತಿ ಟಿವಿ ಸುಮಾರು ಐದು ಸಾವಿರದ ಮುನ್ನೂರು ಮತದಾರರಿರುವ ಬೆಲವತ್ತ ಪಂಚಾಯಿತಿಯಲ್ಲಿ ಮತದಾರರ ಮನದ ಹಿಂಗಿತ ಏನು ತಮ್ಮ ಒಲವು ಯಾರತ್ತ ಇದೆ ಒಲವು ಬೇರೆ ಯಾರಾದರೂ ಅಭ್ಯರ್ಥಿನ ಆಯ್ಕೆ ಮಾಡಬೇಕು ಅಂತಿದ್ರೆ ಹೇಗೆ ಅಂತ ಚೇಂಜ್ ಮಾಡೋದು ಮಾತೇ ಇಲ್ಲ ಬೆಲವತ್ತ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳೇನು ಆಗಬೇಕಿರೋದೇನು ರೂಪಾಯಿ ಈ ಬೆಲವತ್ತ ಗ್ರಾಮಕ್ಕೆ ಯಾರಾದರೂ ತೋರಿಸಿದ್ರೆ ನಾವೀಗ ಬೆಲವತ್ತ ಪಂಚಾಯಿತಿ ವ್ಯಾಪ್ತಿಯ ಬೆಲವತ್ತದಲ್ಲಿದ್ದೀವಿ ಇಲ್ಲಿ ಇರ್ತಕ್ಕಂಥವ್ರು ಸಾಕಷ್ಟು ಚುನಾವಣೆಗಳನ್ನು ನೋಡಿರ್ತಕ್ಕಂಥ ಹಿರಿಯ ಮತದಾರರನ್ನ ನೋಟಗಿದ್ದಾರೆ ಸರ್ ನಮಸ್ತೆ ಸರ್ ಬೆಲವತ್ತ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೇನು ಒಂದು ಒಂದು ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೇನು ಎರಡು ಈ ಬಾರಿ ಸತತವಾಗಿ ನಾಲ್ಕು ಬಾರಿಯಿಂದ ಬೆಂಬಲಿಸಿಕೊಂಡು ಬಂದಿರತಕ್ಕಂಥ ಎಸ್ ಆರ್ ಶ್ರೀನಿವಾಸ್ ಅವರನ್ನೇ ಬೆಂಬಲಿಸ್ತೀರಾ ಅಥವಾ ಬದಲಾವಣೆಯನ್ನು ಬಯಸಿದೀರಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇಲ್ಲ ಸ್ವಾಮಿ ನಾವು ವಾಸಣ್ಣರಿಗೆ ಓಟ್ ಮಾಡೋದು ಅವರು ಆದಷ್ಟು ಕೆಲಸ ಮಾಡಿದ್ದಾರೆ ಇನ್ನು ಮಾಡೋದೈತೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಮಾಡೇ ಮಾಡ್ತಾರೆ ಓಕೆ ಎಸ್ ಸರ್ ನನ್ನೊಟ್ಟಿಗೆ ಮತ್ತೋರ್ವ ಮತದಾರರಿದ್ದಾರೆ ಅವರನ್ನು ಕೂಡ ಮಾತಾಡಿಸೋಣ ಸರ್ ನಮ್ಮ ಹೆಸರು ಗೌಡ ಅಂತ ನಾವು ವಾಸನ್ನಾರನ್ನ ಇದು ಮಾಡ್ತಾ ಇದೀವಿ ಅವರೇ ಮುಂದಿನ ಇದಕ್ಕೂ ಅವರೇ ಇದು ಮಾಡೋಣ ಅಂತ ಇದ್ದೀವಿ ಇನ್ನು ಚರಂಡಿ ರಸ್ತೆ ಆಮೇಲೆ ಕಾಮಗಾರಿಯಿಂದ ನಡಿಬೇಕಾಗಿದೆ ನಡೀತಾ ಅದು ಸರ್ ಇವಾಗ ಕಳೆದ ಐದು ವರ್ಷದಲ್ಲಿ ಬೆಲವತ್ತ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರವಾಗಿಲ್ಲ ಅನ್ನುವಷ್ಟು ಅಭಿವೃದ್ಧಿ ಆಗಿದೆಯಾ ಅಥವಾ ಆಗ ಆಗಬೇಕಿದೆಯಾ ಅಭಿವೃದ್ಧಿ ಆಗಿದೆ 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 ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಎಸ್ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು ಈ ಮತದಾರರ ಮನದ ಇಂಗಿತ ಮತ್ತಷ್ಟು ಮತದಾರರನ್ನ ಮಾತಾಡಿಸೋಣ ಅವ್ರು ಏನು ಹೇಳ್ತಾರೆ ಕೇಳೋಣ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಬೆಲವತ್ತ ಪಂಚಾಯಿತಿ ವ್ಯಾಪ್ತಿಯ ಬೆಲವತ್ತ ಊರೊಳಗಡೆ ಒಳಗಡೆ ಇದ್ದೀವಿ ಇಲ್ಲೂ ಕೂಡ ಸಾಕಷ್ಟು ಮತದಾರರನ್ನು ನೋಟಗಿದ್ದಾರೆ ಅವರನ್ನು ಮಾತಾಡಿಸೋಣ ಅವ್ರು ಏನು ಹೇಳ್ತಾರೆ ಕೇಳೋಣ ಸರ್ ಬೆಲವತ್ತ ಪಂಚಾಯಿತಿ ಪ್ರಮುಖವಾಗಿ ಬೆಲವತ್ತ ಊರೊಳಗಿದ್ದೀವಿ ನಾವು ಅಭಿವೃದ್ಧಿ ಕೆಲಸಗಳು ಏನಾಗಿದ್ದಾವೆ ಸರ್ ಆಗಬೇಕಾಗಿರ್ತಕ್ಕಂಥವು ಏನಾದರೂ ಕೆಲಸ ಬಾಕಿ ಇದಾವೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಅವರು ಶಾಸಕರು ಎರಡು ಸಾವಿರದ ನಾಲ್ಕರಲ್ಲಿ ಫಸ್ಟ್ ಪಕ್ಷೇತರವಾಗಿ ಆ ಫಸ್ಟ್ ಎಲ್ಲ ತಕ್ಷಣ ನಮ್ಮ ಗುಬ್ಬಿಟು ಇಲ್ಲಿಂದ ಈ ಮಾರ್ಗವಾಗಿ ಜಲೀರೊಡಿತು ಅದರ ಸ್ಟಾರ್ಟಿಂಗು ಒಂದೊಂದು ಒಂದು ವರ್ಷಕ್ಕೆ ಎರಡೂವರೆ ಕೋಟಿ ರೂಪಾಯಿ ಹಾಕಿ ಡಾಂಬ್ರೀಕರಣ ಮಾಡಿಸಿದ್ದಾರೆ ಆಮೇಲೆ ಇದು ಹಳೆಕೆರೆ ಹಳ್ಳ ಅಂತ ಇದೆ ಅಲ್ಲಿ ಅಲ್ಲಿ ಜನಗಳು ಓಡಾಡಕ್ಕಾಗಿರಲಿಲ್ಲ ಮೂವತ್ತು ಲಕ್ಷ ರೂಪಾಯಿ ಹಾಕಿ ಬ್ರಿಡ್ಜ್ ಮಾಡಿದ್ದಾರೆ ಆಮೇಲೆ ಇದು ಇಪ್ಪತ್ತೈದು ಲಕ್ಷ ಸುವರ್ಣ ಗ್ರಾಮ ಬಂದಿದೆ ನೋಡಿ ಇಲ್ಲಿಂದ ಒಂದು ಆ ಕಡೆ ರೌಂಡ್ ಬಂದಿದೆ ಏಳು ಲಕ್ಷ ರೂಪಾಯಿ ಇದು ಅಂಗನವಾಡಿ ಭವನ ಮಾಡಿದ್ದಾರೆ ಆಮೇಲೆ ನೋಡಿ ಈಗ ಮೊನ್ನೆಯನ್ನು ರೀಸೆಂಟಾಗಿ ಮಾಡಿದ್ದಾರೆ ಇಲ್ಲೇ ಡೈರೆಕ್ಟಾಗಿ ಕಾಣುತ್ತೆ ನೋಡಿ ಮೂವತ್ತು ಲಕ್ಷ ರೂಪಾಯಿ ಇದು ಎಲ್ಲ ಮೈ ಮೈನಾರ್ಟಿ ಜಾಗ ಇದಕ್ಕೆ ಮೂವತ್ತು ಲಕ್ಷ ಹಾಕಿದ್ದಾರೆ ಆಮೇಲೆ ಕಾಲೋನಿಗೆ ಐವತ್ತೈದು ಲಕ್ಷ ಹಾಕಿದ್ದಾರೆ ಆಮೇಲೆ ಇವ್ರದ್ದು ಎಡಿ ಕಾಲೋನಿಗೆ ಎಪ್ಪ ಎಪ್ಪತ್ತು ಲಕ್ಷ ಹಾಕಿದ್ದಾರೆ ಆಮೇಲೆ ಮೂರು ಈಗ ಮಂತ್ರಿಯಾಗಿ ಒಂದೇ ಒಂದು ತಿಂಗಳು ಮಂತ್ರಿ ಆಗಿದ್ರು ಅವರು ಆ ಒಂದೇ ಒಂದು ತಿಂಗಳು ಮಂತ್ರಿ ಅವೇ ಐವತ್ತೆರಡು ಲಕ್ಷ ಹಾಕಿ ಮೂರು ಬಿಲ್ಡಿಂಗ್ ಮಾಡಿಸ್ಕೊಟ್ಟಿದ್ದಾರೆ ಕುಡಿಯ ಕುಡಿಯ ನೀರಿಗೆಲ್ಲ ಮಾಡಿಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಮೈನ್ ಮೇಯ್ನು ರೈತರು ಇರ್ತಾರಲ್ಲ ರೈತರು ಎಲ್ಲರೂ ಒಂದು ನಾಲ್ಕೈದು ಜನ ರೈತರು ಮೈನ್ ಮೈನ್ ಎರಡೆರಡು ಕಿಲೋಮೀಟ್ರು ಮೂರು ಮೂರು ಕಿಲೋಮೀಟ್ರ್ ಇರ್ತಕ್ಕಂಥ ರೋಡ್ಗಳಿಗೆ ಐದೈದು ಲಕ್ಷ ಹತ್ತು ಹತ್ತು ಲಕ್ಷ ಹಾಕಿಬಿಟ್ಟು ಜಲ್ಲಿ ರೋಡ್ಗಳೆಲ್ಲ ಮಾಡಿಸ್ಕೊಟ್ಟಿದ್ದಾರೆ ನಮ್ಮೂರಿಗೆ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯ ಎಲ್ಲ ಸಿಕ್ಕಿದೆ ಈಗ ನಿಮ್ಮ ಕಂಡಂಗೆ ಶಿರಾ ನೆಲೆಗಿರೋ ಸರ್ತು ತುಂಬ ದುಸ್ಥಿತಿಗೆ ಆಗ್ಬಿಟ್ಟಿತ್ತು ಈಗ ಮೊನ್ನೆ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೊಂದು ಮಾಡಿಕೊಟ್ಟಿದ್ದಾರೆ ಈ ಪಕ್ಕದ್ದು ನಮ್ಮದೇ ಒಂದು ಪಕ್ಕ ಗ್ರಾಮ ಇದೆ ಎಷ್ಟು ಜನ ಇದ್ದಾರೆ ಅರುವತ್ತು ಲಕ್ಷ ರೂಪಾಯಿ ಸಿ ಸಿ ರೋಡ್ ಮಾಡಿಕೊಟ್ಟಿದ್ದಾರೆ ಅವ್ರ ಊರಲ್ಲಿ ಅಷ್ಟು ಸಂಪೂರ್ಣವಾಗಿ ಕೆಲಸ ಆಗಿದೆ ನಮ್ಮ ಪಂಚಾಯತಿ ಅದು ಆಮೇಲೆ ಈಗ ನಮಗೆ ಇಲ್ಲಿಂದ ಜಸ್ಟ್ ಐನೂರು ಮೀಟರು ಇಲ್ಲಿ ಡಾಂಬ್ರೀಕರಣ ಎರಡನೇ ಸಲ ಮಾಡಿದ್ರು ಸ್ವಲ್ಪ ಕಿತ್ತೋಗಿರೋದ್ರಿಂದ ಸಿ ಪೇಜ್ ಬಂದಿರೋದ್ರಿಂದ ಇದನ್ನು ಸಿ ಸಿ ರೋಡ್ ಮಾಡೋದಕ್ಕೆ ಟೆಂಡರ್ ಕರೆದಿದ್ದಾರೆ ಬರೋ ಈಗ ಹಾಗಾದರೆ ಪ್ರತಿಯೊಂದು ಕೂಡ ಶಾಸಕರ ಅನುದಾನದಲ್ಲಿ ಬಂದಿದೆ ಬೆಲವತ್ತ ಪಂಚಾಯಿತಿಗೆ ಅಂತ ಹಾಗಾದರೆ ಸಂಸದರ ನಿಧಿಯಿಂದ ಇಲ್ಲಿಗೆ ಬಂದಿದ್ದೆ ಅಂತ ಸರ್ ಸರ್ ನಾನು ಮಾತಾಡ್ತಾ ಇದ್ದೀನಿ ಸಂಸದರ ನಿಧಿಯಿಂದ ಒಂದೇ ಒಂದು ರೂಪಾಯಿ ಈ ಬೆಲವತ್ತ ಗ್ರಾಮಕ್ಕೆ ಯಾರಾದರೂ ತೋರಿಸಿದರೆ ನಾನು ಅವ್ರು ಏನು ಬೇಕಾದರೂ ನಾನು ಮಾಡ್ಕೊತೀನಿ ಒಂದೇ ಒಂದು ರೂಪಾಯಿ ಬಂದಿಲ್ಲ ಏನು ಮಲ್ಲಿಕಾರ್ಜುನ ಅವರು ಹದಿನೈದು ವರ್ಷ ಇದ್ದರು ಬಸವರಾಜ್ ಅವರು ವರ್ಷ ವರ್ಷವರು ಹದಿನೈದು ಪೈಸ ಇಲ್ಲ ಮೊದಲ ಮುದ್ದಮ್ಮಗೌಡರು ಸಂಸಾರಾದ ಸಂಸದ ಆದ ತಿಂಗಳಲ್ಲಿ ನಮ್ಮ ಇವರೆಲ್ಲ ಹಳೆಬ್ರು ಲೀಡ್ರ್ ಸೇರಿಕೊಂಡು ಇದು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುದ್ಧ ನೀರಿನ ಘಟಕ ಮಾಡಿದ್ದಾರೆ ಮುದ್ದಮೆಗೊಂಡು ನಿಧಿ ಬಂದಿದೆ ಅಷ್ಟು ಬಿಟ್ಟರೆ ಇನ್ನು ಮಲ್ಲಿಕಣ್ಣಾರ್ ಇರ್ಬೋದು ಬಸವಣ್ಣಾರ್ ಇರ್ಬೋದು ಒಂದು ರೂಪಾಯಿ ಹಾಕಿಲ್ಲ ಸರ್ ಎಲ್ಲ ಸಂಪೂರ್ಣವಾಗಿ ಇಪ್ಪತ್ತು ವರ್ಷ ಏನು ಮಾಡಿದ್ದಾರೆ ನಮ್ಮ ಶಾಸಕರಿಗೆ ಬಂದ ಮೇಲೆ ನಾವು ಕೆಲಸ ಅಂತ ನೋಡಿರೋದು ಆಮೇಲೆ ಬರೀ ಕೆಲಸದ್ದೇ ಅಲ್ಲ ನಮ್ಮ ಎಸ್ ಸಿ ಎಷ್ಟು ಜನಕ್ಕೆ ಎಲ್ಲ ಕೊಳವೆ ಬಾಯಿ ಉಚಿತವಾಗಿ ಬಾಯಿ ಮಾಡಿಸ್ಕೊಟ್ಟಿದ್ದಾರೆ ಸರ್ ಯಾರತ್ರೂ ಒಂದು ರೂಪಾಯಿ ಯಾವತ್ತೂ ಕಾಂಟ್ರಾಕ್ಟ್ರು ಯಾವತ್ತೂ ಒಂದು ರೂಪಾಯಿ ಇಸ್ಕೊಳ್ಳೋದಿಲ್ಲ ಇದೆಲ್ಲದಕ್ಕಿನ್ನೇ ಹೆಚ್ಚಾಗಿ ಶಾಸಕರು ಒಳ್ಳೆಯ ಗುಣ ನಾಕ್ಸಲಿಕ್ಕೆ ಹೇಳೋದಕ್ಕೆ ಕಾರಣ ಏನಪ್ಪ ಅಂದರೆ ಬರೀ ಅಭಿವೃದ್ಧಿ ಒಂದಲ್ಲ ಅವರ ವ್ಯಕ್ತಿತ್ವ ಒಂದು ಸರಳತೆ ಎಂಥ ದೊಡ್ಡ ಹೋದ್ರೆ ಗೌರವ ಕೊಡ್ತಾರೆ ಪಾಶ್ ಲೀಡ್ರ್ಗಳಿಗೆ ಅವ್ರು ಬೆಲೆನೇ ಕೊಡೋಲ್ಲ ಯಾರು ಮನೆಗೆ ಹೋದ್ರೂ ಕರೀತಾರೆ ನೆಲದಲ್ಲೇ ಕೂಕೊಂಡು ಊಟ ಮಾಡ್ತಾರೆ ಕರೆದ್ರೆ ಭಾಳ ಸಿಂಪಲ್ ಮನುಷ್ಯ ಅವ್ರ ವ್ಯಕ್ತಿತ್ವ ನೋಡಿ ನಾಲ್ಕು ಬಾರಿ ಗೆಲ್ಸಿದ್ದಾರೆ ಎಸ್ ಎಸ್ ಆರ್ ಶ್ರೀನಿವಾಸ್ ಅವರು ಗೆದ್ದಿರೋದು ಅವರ ಸರಳತೆಯಿಂದ ಅವರ ವ್ಯಕ್ತಿತ್ವದಿಂದ ಅನ್ನುವಂತಹ ಮಾತನ್ನು ಇಲ್ಲಿರ್ತಕ್ಕಂಥ ಮತದಾರರು ಹೇಳಿದ್ದಾರೆ ನನ್ನೊಟ್ಟಿಗೆ ಮತ್ತೋರ್ವ ಮತದಾರರಿದ್ದಾರೆ ಸರ್ ನಮಸ್ತೆ ಏನು ಹೇಳ್ತೀರಿ ಸರ್ ತಾವು ಕೂಡ ಇಲ್ಲಿ ಒಂದು ಬೆಲವತ್ತ ಗ್ರಾಮದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಎಸ್ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ತಾವು ಇಲ್ಲಿ ಇಲ್ಲಿವರೆಗೂ ಶ್ರೀನಿವಾಸ ಅವರು ನಮ್ಮ ಗ್ರಾಮ ಮತ್ತು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೆಚ್ಚಿನದಾಗಿ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರೆ ನೀವೇ ನೋಡ್ತಾ ಇದ್ದೀರಾ ಈಗ ಈಗಲೂ ಸಹ ಈಗ ಇದೊಂದು ಗ್ರಂಥಾಲಯ ಇದೆ ಅವ್ರದೇ ಅನುದಾನದಲ್ಲಿ ಈಗ ರಿಪೇರಿ ನವೀಕರಣ ಮಾಡ್ತಾ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕೆಲಸಕ್ಕೂ ಅಂಗನವಾಡಿಗೆ ಇರಿ ಈಗ ದುಡ್ಡು ಹಾಕಿದ್ದಾರೆ ಅದು ನವೀಕರಣ ಆಯ್ತಾ ಇದೆ ಯಾವುದೇ ಶಾಲಾ ಕಟ್ಟಡಗಳಾಗಿರ್ಬೋದು ಸಿ ಸಿ ರಸ್ತೆ ಆಗಿರ್ಬೋದು ಪ್ರತಿಯೊಂದು ಅವ್ರ ಅನುದಾನದಲ್ಲಿ ಆಗತ್ತೆ ಹೊರತು ಬೇರೆ ಯಾವುದೇ ರೀತಿ ಅನುದಾನ ಇಲ್ಲ ಹಾಗಾಗಿ ಇನ್ನೂ ಒಂದೆರಡು ರಸ್ತೆ ಅಭಿವೃದ್ಧಿಗೊಳ್ಬೇಕಾಗಿತ್ತು ಅವನು ಮುಂದಿನ ದಿನದಲ್ಲಿ ಮಾಡ್ತಾರೆ ಅಂತ ಹೇಳ್ತೀವಿ ಎಸ್ ಇನ್ನು ನನ್ನೊಟ್ಟಿಗೆ ರೈತರು ಕೂಡ ಒಬ್ರು ಇದ್ದಾರೆ ರೈತರಿಗೆ ಬಂದಿರತಕ್ಕಂಥದ್ದು ಯಾಕೆ ಅಂದರೆ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತಹ ರೈತರಿಗೆ ಬೆಲವತ್ತ ಪಂಚಾಯತಿಲಿ ಆಗಿರ್ತಕ್ಕಂಥ ಅನುಕೂಲಗಳೇನು ಅನ್ನುವಂಥದ್ದನ್ನ ಬೋರ್ವೆಲ್ಸ್ ಇರ್ಬೋದು ಯಾಕೆ ಅಂದರೆ ಬಡವರು ಅನೇಕರು ಬೋರ್ವೆಲ್ಸ್ ಆಗೋದಿಲ್ಲ ಶಾಸಕರ ನಿಧಿಯಿಂದ ಅಥವಾ ಸಂಸದರ ನಿಧಿಯಿಂದ ಬಡವರಿಗೆ ಬೋರ್ವೆಲ್ ಸಿಕ್ಕಿದೆಯಾ ಆ ಬಗ್ಗೆ ಹೇಳ್ತಾರೆ ಕೇಳ್ತೀನಿ ಶಾಸಕರ ನಿಧಿಯಿಂದ ಬೋರ್ವೆಲ್ ಸಿಕ್ಕಿದೆಯಾ ಏನ್ ಬಡಬಗ್ ನೀರು ಕುಡಿಯೋಕೆ ಭಾರಿ ತೊಂದರೆ ಆಗ್ತಿತ್ತು ಅವ್ರು ನೇರ ಬಂದು ಖುದ್ದು ನೋಡಿ ಎಲ್ಲೆಲ್ಲಿ ಬರಗಾಲ ನೀರು ಇದಕ್ಕೋಸ್ಕರ ಕುದ್ದ ನಿಂತು ನೀರಾವರಿ ಅನುಕೂಲ ಮಾಡಿಕರು ರೈತರಿಗೆ ಇನ್ನು ತೋಟಗಳಲ್ಲಿ ಇರ್ತಕ್ಕಂಥ ಬೋರ್ ಬೋರ್ಗಳು ರೀಚಾರ್ಜ್ ಆಗಬೇಕು ಅಂದರೆ ಕೆರೆಗಳು ತುಂಬಬೇಕು ಅಂತ ಕೆರೆಗಳು ತುಂಬಿಸೋ ಕೆಲಸದಲ್ಲಿ ತಮ್ಮ ಶಾಸಕರು ಕೆಲಸ ಮಾಡಿದ್ದಾರೆ ಶ್ರಮ ಮಾಡಿದ್ದಾರೆ ಶ್ರಮ ಮಾಡಿದ್ದಾರೆ ನಲವತ್ತು ಕೆರೆ ನೀರೇ ಇರಲಿಲ್ಲ ಕೆರೆಗೆ ಅದು ಇದು ಮಾಡಿ ನೀರು ಬಿಡ್ಲಾಗಿ ಯಮಾವತಿ ನೀರು ಬೋ ಅಕ್ಕಪಕ್ಕ ಬೋರ್ಗಳಿಗೆ ಒಳ್ಳೆ ಅನುಕೂಲ ಆಯ್ತು ರೈತರು ಅವರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾವ್ರೆ ಆಮೇಲೆ ಆದ್ನಲ್ಲಿ ಓಣಿ ತಿರುಗಾಡಕ್ಕೆ ಭಾರಿ ತೊಂದರೆ ಆಗಿತ್ತು ಅದಕ್ಕೂ ಇದು ಮಾಡ್ಕೊಂಡು ಅವರೇ ಸ್ವಂತ ನಿಂತು ನೋಡಿ ಖುದ್ದ ಮಾಡಿ ಹತ್ತಾರು ಜನಕ್ಕೆ ತಿರ್ಗಾಡೋಗೆ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಸ್ ಇಲ್ಲಿ ಇರ್ತಕ್ಕಂಥ ಮತದಾರರು ಕೂಡ ಸಾಕಷ್ಟು ಅನುಕೂಲಗಳು ಆಗಿದ್ದಾವೆ ಹಾಗೇ ಕೆಲವೊಂದು ರೋಡ್ಗಳು ಬಾಕಿ ಇದ್ದಾವೆ ಅನ್ನುವಂತಹ ಮಾ ಮಾತನ್ನು ಇನ್ನು ಮತ್ತೋರ್ವ ಹಿರಿಯ ಮತದಾರರು ನನ್ನೊಟ್ಟಿಗಿದ್ದಾರೆ ಅವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಅವರನ್ನು ಕೂಡ ಮಾತಾಡಿಸೋಣ ಸರ್ ನಮಸ್ತೆ ಸರ್ ಪ್ರಸ್ತುತ ಈಗಿರ್ತಕ್ಕಂಥದ್ದು ಏನಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಬರ್ತಾ ಇದೆ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಆಗಬೇಕಾಗಿರೋದು ಏನಿದೆ ಅಂತ ಶ್ರೀನಿವಾಸಣ್ಣವರು ತುಂಬ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಬೆರುವಂಥ ಪಾಂಚ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ ನಮ್ಮದು ಕರೇಗೌಡನಳ್ಳಿ ಕರೇಗೌಡನಳ್ಳಿ ನಮ್ಮದು ಕಾಲೋನಿಲಿ ಒಂದು ಎಪ್ಪತ್ತು ಪರ್ಸೆಂಟು ಸಿ ಸಿ ರಸ್ತೆ ಆಗಿದೆ ಮತ್ತು ಇನ್ನೊಂದು ಮೂವತ್ತು ಪರ್ಸೆಂಟು ಬಾಕಿ ಇದೆ ಅದನ್ನು ನಾನು ರೈಟಿಂಗ್ಸಲ್ಲಿ ಕೂಡ ಬರ್ಕೊಟ್ಟಿದ್ದೀನಿ ನಮ್ಗೆ ಹಾಕ್ಕೊಡ್ಬೇಕು ಅಂತೇಳಿ ಮತ್ತು ನಮ್ಮ ಎಪ್ಪತ್ತು ಮನೆ ನಮ್ಮದು ಎಸ್ ಸಿ ಮನೆ ಐತೆ ಅಲ್ಲಿಗೊಂದು ಏನಾದ್ರು ಅಭಿ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಒಂದು ಅಂಬೇಡ್ಕರ್ ಭವನ ಅವಶ್ಯಕತೆ ಐತೆ ಅದೊಂದು ಹಾಕ್ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಹಾಕ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮಗೆ ಶ್ರೀನಿವಾಸದಿಂದ ಅಂಥ ಏನು ಕೆಟ್ಟದಾಗಿ ಏನು ಇದು ಅನ್ಮಾಡಿಲ್ಲ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾ ಎಸ್ ಸಾಕಷ್ಟು ಅಭಿವೃದ್ಧಿ ಆಗಿದವೆ ಈ ಬಾರಿ ಕೂಡ ಅವರು ಗೆದ್ದರೆ ಮತ್ತಷ್ಟು ಅನುದಾನಗಳನ್ನು ತಂದು ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾರೆ ಅನ್ನುವಂತಹ ಮನದಿಂಗಿತವನ್ನು ಮತದಾರರು ವ್ಯಕ್ತಪಡಿಸಿರ್ತಕ್ಕಂಥದ್ದು ಬನ್ನಿ ಬೆಲವತ್ತ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಮತ್ತಷ್ಟು ಹಳ್ಳಿಗಳನ್ನು ವಿಸಿಟ್ ಮಾಡೋಣ ಅಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಆಗಿದೆ ಅಲ್ಲಿ ಅಲ್ಲಿ ಶಾಸಕರು ಏನು ಮಾಡಿದ್ದಾರೆ ಅಲ್ಲಿನ ಮತದಾರರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳಿ ತಿಳಿದುಕೊಳ್ಳೋಣ